ದೊಡ್ಡ ಮರನೋ ನೋಡಿ, ಸುಮಾರು ಒಂದು 300 ವರ್ಷದ ಮರನೋ ಇದು ನೋಡು. 3 ಜನ ಹಗ್ ಮಾಡ್ಬೋದು. ಏನೋ ಇದು, ಯಾರ ಇದು, ಯಾರ ಮನುಷ್ಯ ಇಲ್ಲಿ? ಏ ಯಾರಪ್ಪ ನೀನು? ಅಲ್ಲಪ್ಪ ಏನು ಮರ ಕಡಿತಿದ್ಯಾ? ಅಲ್ಲ ಯಾರ ನೀವು ಅಂದ್ರೆ ಏನು ಮರ ಇಷ್ಟು ದೊಡ್ಡ ಆರೋಗ್ಯ ನಿಮ್ ತಾತ ಕಾಲದಿಂದ ನೀವು ಇವರ ನೀ ಯಾರು ಆಕ್ಚುಲಿ ಅಪ್ಪಿ ನೀ ಏನ್ ಮಾಡ್ತಾ ಇದ್ದೀಯಪ್ಪ ಇಲ್ಲಿ? ನಮ್ದು ಹೊಲ ಇದು, ನಾವು ಮರ ಕಡಿಯೋರಲ್ಲ. ಅಲ್ಲ ಯಾಕೆ ಏನ್ ಬೇಕು ಏನ್ ಬೇಕು? ಅಲ್ಲಪ್ಪ ನಿಮ್ಮ ತಾತ ಮುತ್ತಾತನ ಕಾಲದಿಂದ ಇದು ಮರನ ಅಲ್ವಾ ಇದು? ಮತ್ತೆ ಈ ಮರನ ಹೆಂಗ್ ಕಡ್ದೆ ಅಪ್ಪಿ? ಅಯ್ಯೋ ನಾನ್ ಕಡ್ದೆ? ಇದೊಳ್ಳೆ ತಮಾಷೆ ಆಯ್ತು ನಿಮ್ಗೆ. ಇಷ್ಟು ಜನ ಜನಗಳು ಕರ್ಕೊ ಬಂದ್ಬಿಟ್ಟು ನಾ ಕಡ್ದೆ ಇದ್ರೆ ಒಂದ್ ನಿಮಿಷ ಸರಿ ವೆಂಕಟೇಶ ಏನು ಇಷ್ಟು ಜನ ಕರ್ಕೊ ಬಂದ್ಬಿಟ್ಟು ನಾನ್ ಕಡ್ದೆ ಅಂದ್ರೆ ನಾನ್ ಕಡ್ದಿಲ್ಲ ಸ್ವಾಮಿಯಲ್ಲಿ. ಮತ್ತೆ ಹೆಂಗೆ ಕಡಿಯೋಕ್ ಬಿಟ್ಟೆ ನೀನು? ನಾ ಯಾಕ ಕಡ್ದೆ? ನಾ ಯಾಕ ಕಡ್ದೆ? ನಂದಿಲ್ ಕೆಲಸ ಮುಗಿಸ್ಕೊಂಡು ನಾನು ಹೊಂಟಾ ಇದೀನಿ ಇವಾಗ. ಓ ಚೆನ್ನಾಗಿ ನಿಮ್ ಮುತ್ತಾತನ ಕಾಲದಿಂದ ನೋಡಿದ್ಯಪ್ಪ ಇದು. ಒಂದ್ ಮಾತು ಹೇಳ, ನಮ್ಮ ಅವ್ವ ತಗೊಬಂದು ಮುಂಚೆನ ಇಲ್ಲೇ ಇಲ್ಲೇ ಅಡಿಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಆಯ್ತಾ, ಇದು ನಾನ್ ಕಡ್ದಿಲ್ಲ, ಇದು ಕಡ್ದಾಗ ನನಗೂ ಹೊಟ್ಟೆ ಚುರ್ರಂದ ಐತೆ. ಚುರ್ರಂದ ನಿನಗೆ ಬಿಸಿ ರಕ್ತ ಇದೆಯಾ ಅಥವಾ ಏನೋ ಸತ್ತೋಗಿದ್ಯಾಪ್ಪ ನಿನ್ ರಕ್ತ? ಅಲ್ಲ ನೀವ್ ಏನ್ ಬೇಕು ಹೇಳಿ, ಇದೊಳ್ಳೆ ಚೆನ್ನಾಗೈತಲ್ಲ, ಗೌರ್ಮೆಂಟ್ ಅವ್ರು ಬಂದು ಕರ್ಕೊಂಡ್ರೆ ನಾವ್ ಮಧ್ಯೆ ನಿಂತ್ಕೊಂಡ್ಬಿಟ್ರೆ ಏನ್ ಮಾಡ್ಬಿಡ್ತಾರ? ಕಡಿಯೋದಕ್ಕೆ ಗೌರ್ಮೆಂಟ್ ಆದ್ರೆ ಯಾವ ಗೌರ್ಮೆಂಟ್ ಅಪ್ಪ ಇದೆ? ಯಾವ ಗೌರ್ಮೆಂಟ್ ಇಷ್ಟು ದೊಡ್ಡ ಮರ ಕಡಿಯೋದಿಲ್ವೋ? ಗೌರ್ಮೆಂಟ್ ಅವರೇ ಕಡ್ದವ್ರೆ, ನಾವ್ ಇನ್ನೇ ನಾವ್ ಕಡ್ದ್ಬಿಟ್ಟೆ ರೈತರು. ಗೌರ್ಮೆಂಟ್ ಅಂತ ಅಲ್ಲ, ನಮ್ ಕರಳು ಕಿವಿಚಲ್ವೇ. ಅಲ್ಲಪ್ಪ ನಿನ್ ಕರಳು ಕಿವಿಚಿ ಹಂಗೆ ಆರಾಮಾಗಿ ನಗ್ನಗ್ತಾ ಗೋಲ್ಡ್ ಚೈನ್ ಹಾಕೊಂಡಿದ್ಯಲ್ಲಪ್ಪ. ಇದೊಳ್ಳೆ ಚೆನ್ನಾಗೈತಿ ಇವಾಗ. ಅಲ್ಲ ನಾವು ಗೋಲ್ಡ್ ಚೈನ್ ಹಾಕೊಂಡ್ಬಿಟ್ರೆ ನಮ್ಗೆ ಇವಾಗ ಹೊಟ್ಟೆ ಉರ್ದಿಲ್ಲ ಅಂತಲ್ಲ, ನಾನು ಹೇಳ್ತಾ ಇಲ್ವೇ. ನಮ್ಮ ಅವ್ವ ತಗೊಬಂದು ಹಿಟ್ಟನ್ನ ಇಲ್ಲೇ ಕೊಡ್ತಿದ್ಲು, ನಾ ಇಲ್ಲೇ ತಿಂತಿದ್ದೆ. ಇದು ಕರೆದಾಗ 2 ದಿವಸ 3 ದಿವಸ ಊಟ ಮಾಡಿಲ್ಲ ನಾನು, ಹಂಗಂತ ಕಿತ್ ಕೊಟ್ಬಿಡ್ಲ ಇವಾಗ ನಿಮ್ಗೆ. ಹಂಗಲ್ಲಪ್ಪ ನಾನು ಈ ಮರನ್ ಕಡಿಯಕ್ ಬಿಟ್ಟಿದ್ದು ನಿನ್ ಮಹಾಪಾಪ. ಹೌದ್ ಸ್ವಾಮಿ, ಏನ್ ಮಾಡೋಣ, ಗೌರ್ಮೆಂಟ್ ಅವ್ರು ಬಂದು ಕಡಿತೀವಿ ಅಂತ ಹೇಳಿದ್ರೆ ನನಗೆ ಕೈ ಕಾಲ್ ನಡಗ್ತಾ ಐತೆ, ದಿಗ್ಲಾಗ್ತಾ ಇತ್ತು ನನಗೆ. ಇಷ್ಟು ಜ್ವರ ಬಂದ್ಬಿಟ್ಟಿದೀರ ಅಂತ ಹಂಗೆ ಗೌರ್ಮೆಂಟ್ ಅಲ್ಲಿ ಲಾರಿಗಿರಿ ತಗೊಂಡ್ಬಂದ್ಬಿಟ್ಟು ಕೊಡ್ಲಿ ಗಿಡ್ಲಿ ತಗೊಂಡ್ಬಂದು ಹೊಡ್ಬೇಕಾದ್ರೆ ಬೇರೆ ಹೇಳಿದ್ವಿ. ಯಾಕೆ ಯಾಕೋ ಯಾಕೆ ಕಡಿತಿದ್ದೀರಾ ಈ ಮರ? ಏನ್ ಮಾಡಾಯ್ತಪ್ಪ? ನಾ ಇಲ್ಲಿ ನಮ್ಮವ್ವ ಇಲ್ಲಿ ಊಟ ಹಾಕಿಲ್ಲಪ್ಪ, ನಾನು ಮುದ್ದೆ ತಿಂದಿದ್ದೀನಪ್ಪ. ಏ ಹೋಗಿ ಹತ್ತು ಕಡೆ ಗೌರ್ಮೆಂಟು ಪೇಪರ್ ತೋರಿಸ್ತಾರೆ ಸ್ವಾಮಿ, ಓದಿ. ಏನಕ್ಕಂತೆ? ಏ ಇಲ್ಲ, ಇವಾಗ ಅಡ್ಡ ಬರ್ತೈತೆ, ಇವಾಗ ಪ್ರಾಬ್ಲಮ್ ಆಯ್ತದೆ, ಲೈನ್ಗಳು ಹೇಳಬೇಕು, ಕರೆಂಟ್ಗಳು ಬರ್ಬೇಕು. ಕರೆಂಟ್ ಬೇಕೋ ಬೇಡ ಅಂತ ಕೇಳ್ತಾರೆ ಹಳ್ಳಿಗೆ. ಬೇಕಾ ನಮ್ಗೆ ಉದ್ದಾರ ಆಗ್ಬೇಕೋ ಬೇಡ? ನಾವು 1730 ಹೆಣ್ಣು ಮಕ್ಕಳು, ನೀನು ಗಂಡುಡ್ಗ, ಗಂಡೈಕ್ಳು, ನೀನು ಹೆಣ್ಣು ಮಕ್ಕಳು ಒಂದು ಕಾಡಲ್ಲಿ ರಾಜ ಬ್ರಿಟಿಷ್ ಅವರು ಮರ ಕಡಿಬೇಕು ಅಂದ್ರೆ ಅಡ್ಡ ನಿಂತ್ಕೊಂಡ್ಬಿಟ್ರು, ಸೊಂಟಗಳೇ ಕಡ್ದುಬಿಟ್ರು. ನಿನ್ಗೇನಾಗಿತ್ತು ಮರನ್ ಕಡಿದ್ರೆ ಇಂಥ ಬದುಕೇನಕ್ಕೋ? ನಾವು ಕಡಿಬಾರ್ದಂತ ಹೇಳಿದ್ವಿ, ಆದ್ರೆ ಏನ್ ಮಾಡ್ತೀರಿ ನೀವು? ರೈತನಿಗಿಂತ ಸರ್ಕಾರ ಇಲ್ವಾ? ರೈತನಿಗಿಂತ ಸರ್ಕಾರ ಉಳಿಸ್ಕೋಬೇಕಪ್ಪ. ಅಡ್ಡ ನಿಂತ್ಕೋಬೇಕಾಯ್ತು ನೀನು? ಅಡ್ಡ ನಿಂತ್ಕೊಂಡು ಎಷ್ಟು ದಿನ ನಿಂತ್ಕೊಂಡಿರಾ? ಇಲ್ಲಿ ಲಾರಿ ಬಂದ್ಬಿಟ್ಟಾರಲ್ಲ ರೈತ, ನಿನ್ ನಮ್ ಸರ್ಕಾರದ ಆಸ್ತಿ ಕಣಪ್ಪ. ಈ ಊರಲ್ಲಿ ನೀವೆಲ್ಲ ಮನುಷ್ಯರು ಇಲ್ವೇನೋ ಈ ಊರಲ್ಲಿ? ಮಕ್ಕಳೊಂದಿಗೆ ಸಮೇ ಏನ್ ಮಾಡ್ತೀರಿ ನೀವು? ಇವಾಗ ಬಂದು ತೋರಿಸಿದಾಗ ಒಂದ್ ಕಡೆ ಕಾನೂನ್ ಐತೆ, ಇನ್ನೊಂದ್ ಕಡೆ ಕೊಡ್ಲಿ ಐತೆ, ಇನ್ನೊಂದ್ ಕಡೆ ಮನುಷ್ಯತ್ವ ಐತೆ. ಬಟ್ ಈ ಮರ ಕಡಿದ ಮೇಲೆ ನಿಮಗೆ ಅನಾರೋಗ್ಯ ಬಂದಿದೆಯಾ ಇಲ್ವಾ? ಯಾಕಂದ್ರೆ ಇಲ್ಲಿ ಮೊದಲು ಆ ಒಳ್ಳೆ ಎಂತ ಮರ ಗೊತ್ತೆ ನಿಮ್ ನೋಡೇ ಹಿಂಗ ಅನ್ಸ್ತಾ ಐತೆ ಅಂತ ಹೇಳಿದಾಗ ನಾವ್ ತುಂಬದಾಗ ನೋಡಿರೋದು ನಮ್ಗಿಂದ ಹೆಂಗ ಅನ್ಬಾರ್ದು? ಪ್ರಾಣವಾಯು ಕೊಡ್ತಿದ್ದಲ್ಲ ನಾವು. ಏನೋ ಗೊತ್ತಿಲ್ಲ ನಮ್ಗೆ, ಒಟ್ಟು ಗಾಳಿ ಗಿಡ ಚೆನ್ನಾಗಿತ್ತು ಇಲ್ಲೆಲ್ಲ. ಇದ್ರ ಒಡನಾಟ ಸ್ವಾಮಿ, ಇದು ನಮ್ ಮುತ್ತಾತ ಇದ್ದಂಗೆ, ಇದು ನಮ್ ಮುತ್ತಾತ ಇದ್ದಂಗೆ ಯಾ ಇದು? ಏನ್ ಮಾಡೋಣ ಏನ್ ಮಾಡೋಣ ಹೇಳಿ? ನಿಮ್ಗೆ ಬಂದಾಗ ಗೌರ್ಮೆಂಟ್ ಅವ್ರು ತಗೊಬಂದು ಏಕಾಏಕ ಹೊಡೆದ ಅಂದ್ರೆ ನಮ್ಮ ಮಾತು ಕೇಳ್ತಾರ? ನಿಮ್ಗೆ ರೈತರ ಕಷ್ಟ ಗೊತ್ತಿಲ್ಲ ಸ್ವಾಮಿ, ನೀವು ಸಿಟಿಯವರಿಗೆಲ್ಲ ಬಂದ್ಬಿಡ್ತೀರಿ. ಆಯ್ತಾ, ಯಾಕೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ ಅಂತ ಕೇಳ್ತೀರಿ. ರೈತ ಗೊತ್ತಾ ಸ್ವಾಮಿ, ಇಲ್ಲಿ ಬಂದು 4 ಜನ ನಿಂತ್ಕೊಂಡಾಗ ಏ ಹೋಗ ಪೇಪರ್ ಅಂತ ತೋರಿಸಿದಾಗ ನಮ್ಮ ಕೈ ನಾಲ್ಗೆ ಒಣಗ್ಬಿಡ್ತ ಸ್ವಾಮಿ, ಮಾತಾಡಂಗಿಲ್ಲ ನಾವು ರೈತರಿಗೆ. ಹಿಂಗೆ ನಿನ್ ಮುಂದೆ ಹಂಗೆ ಮಾತಾಡಂಗಿಲ್ಲಪ್ಪ, ರೈತರು ದೇವ್ರ ನೀವು ನಮ್ ಸರ್ಕಾರ. ನಮ್ ತಾತ ಬಂದು ಒಂದ್ ಮಾತು ಹೇಳ್ತಿದ್ದ, ನನಗೆ ಅದೊಂದೇ ಗೊತ್ತಿರೋದು ಅಕ್ಷರ. ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಿದ್ರಂತೆ, ಜೈ ಜವಾನ್ ಜೈ ಕಿಸಾನ್ ಅಂದ್ರಂತೆ, ಸೈನಿಕ ರೈತ ಇಬ್ಬರೇ ನಮ್ ಬೆನ್ನೆಲ್ಬು ಅಂತ. ಅಷ್ಟೇ ಗೊತ್ತಿರೋದು, ಅದ್ರ ಮುಂದಕ್ಕೂ ಹೋಗಿಲ್ಲ ನಾವು, ಅದ್ರ ಹಿಂದಕ್ಕೂ ಬಂದಿಲ್ಲ. ಆದ್ರೆ ನಾವ್ ಇಲ್ಲಿ ನಿಂತ್ಕೊಂಡಾಗ ಪೇಪರ್ ತೋರಿಸ್ಬಿಟ್ಟು ಮೆಷಿನ್ ತಗೊಂಡ್ಬಂದ್ರೆ ಕೈ ಕಾಲ್ ನಡಗ್ಬಿಡ್ತಾ ಸ್ವಾಮಿ. ಇವಾಗ ಆ ಮರ ಕಡೆಗೆ ಬಂದ್ರೆ ಅಯ್ಯೋ ನಿಮ್ ಮಾತು ಇಲ್ಲಿ ಇದೈತಲ್ಲ, ನೀರ್ ಕುಡಿತದೆ ನಮ್ದು ಹೊಲದ್ದು, ಇದು ಕರ್ದಾಗ್ ಬಿಡ್ತೀವಿ ಅಂತ. ನೀರ್ ಕುಡಿದ್ರು ಪರವಾಗಿಲ್ಲ, ಕಡಿಬಾರ್ದಂತ ನಾವ್ ಇವಾಗ ನಿಂತೀವಿ. ಇವಾಗ ಧೈರ್ಯ ಬಂದಿದ್ಯಾ? ಇನ್ನು ಕೊಡಕ್ ಬಿಡೋದಿಲ್ವಾ? ಇನ್ನು ಇನ್ ದೇವ್ರಾಣೆ ಬಿಡಂಗಿಲ್ಲ. ನಮ್ಗೇನ್ ಗೊತ್ತಾ, ನಮ್ಗೆ ಅಕ್ಷರ ಅಂತ ಇವಾಗ ನಮ್ ಮಕ್ಳು ಆದವ್ರೆ ಬಂದಿಲ್ಲ ಅಂದ್ರೆ ಏ ಬರ ಇಲ್ಲ, ಏನೋ ಏನ್ ಬರ್ದವ್ರು ತೋರ್ಸಲ್ಲಿ ಮರ ಕಡೆ ಕತ್ತವ್ರೆ, ಬರ ಅದೇನ್ ತೋರ್ಸು ಅಂತ. ಇದು ಇದೇನಪ್ಪ ಇದು? ವೃಕ್ಷ ರಕ್ಷ, ವೃಕ್ಷ ಅಂದ್ರೆ ಗೊತ್ತನ? ಏನು ವೃಕ್ಷನೋ ಮರ? ಮರ ಅದ್ರ ರಕ್ಷಣೆ ಮಾಡಕ್ಕೆ ಒಂದು ಟೀಮ್ ಸಿದ್ಧವಾಗಿದೆ ಕರ್ನಾಟಕದಲ್ಲಿ. ನೀವು ನಿನಗೆ ಏನಾದ್ರೂ ಕಷ್ಟ, ಅಟ್ಲೀಸ್ಟ್ ಫೋನ್ ಮಾಡಕ್ ಬರ್ತೇನಾ? ಫೋನ್ ಬರ್ತೈತೆ, ಫೋನ್ ಮಾಡಕ್ ಬರುತ್ತಾ? ಫೋನ್ ನಂಬರ್ ಕೊಡ್ತೀವಿ. ಇನ್ನು ಮುಂದೆ ಏನ್ ಕಷ್ಟ ಬಂದ್ರು ಮರಗಳ ವಿಚಾರದಲ್ಲಿ ಈ ಫೋನ್ ನಂಬರ್ಗೆ ಫೋನ್ ಹಾಕ್ಬಿಡ್ತಂದೆ.
ಅಯ್ಯೋ ನೀವು ಕೈ ಮುಗ್ಕೊಂಡು ನೀವು ಏನ್ ಸ್ವಾಮಿ, ನೀವು ಪರಿಸರ ಉರುಳಿಸ್ತೀನಿ ಅಂತ ಕೈ ಮುಗಿಬೇಕೆ? ನಾವು ಕೈ ಮುಗಿಬೇಕು ನೀವು ದೊಡ್ಡ ಕೆಲಸ ಮಾಡ್ತಾ ಇದೀರಾ? ಮುನ್ನೂರು ವರ್ಷ ನೀನು ಕಿವಿಸ್ತದೆ ನನ್ಗೆ, ನೀವು ಹೇಳೋದ್ ಬೇಕಾಗಿಲ್ಲ ನನ್ಗೆ, ಕರುಳು ಕಿವಿಸ್ತದೆ. ಆದ್ರೆ ನಾನು ಅಸಹಾಯಕ ಆಗಿದ್ದೆ ಅವತ್ತು, ನನಗೇನು ಮಾಡಕ್ ಆಗ್ತಿರ್ಲಿಲ್ಲ. ಗೌರ್ಮೆಂಟ್ ಅವ್ರು ಏಕಾಏಕಿ ಬರ್ತಾರೆ, ಇವತ್ತು ನಡೀತಾ ಇದೆ ಸ್ವಾಮಿ, ಇವತ್ತು ನಡೀತಾ ಇದೆ. ಯಾರು ಹೆಸರಲ್ಲಿ ಕಳ್ಳರು ಬಂದಿರ್ಬೋದಲ್ಲ, ಗೊತ್ತಿಲ್ಲ ಸ್ವಾಮಿ. ತಪ್ಪಂದ್ರೆ ಹೆಂಗ್ ಗೊತ್ತಾಯ್ತು? ಇವಾಗ ಗೊತ್ತಾಯ್ತಲ್ಲ, ನೀವ್ ಏನೋದು ಮರ ರಕ್ಷಣೆ ಮಾಡ್ತೀರಾ, ನಿಮ್ ನಂಬರ್ ಕೊಡ್ತೀರಾ, ನಿಮ್ ನಂಬರ್ ಹೇಳಿ ಸ್ವಾಮಿ. ನಂಬರ್ ಹೇಳು ಅರುಣ, ಅದನ್ನ ಬರ್ಕೊಟ್ಬಿಡಿ, ಹೇಳ್ಕೊಂಡು ಬರ್ಕೊಟ್ಬಿಡಿ. ಅದು 8150949467279. ಏನ್ ನೀವು? ನಾವು ವೃಕ್ಷ ರಕ್ಷಕರು. ಏನ್ ಮಾಡ್ತೀರಿ? ಮರ ಕಡಿತಿದ್ರೆ ನಾವು ನಿಮ್ಗೆ ಫೋನ್ ಮಾಡ್ಬೇಕು. ಫೋನ್ ಮಾಡಿದ್ರೆ ಸಾಕು, ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ನಿಮ್ಗೆ ಹೆಂಗೆ ರಕ್ಷಣೆ ಮಾಡೋದು ಅಂತ ಹೇಳ್ಕೊಡ್ತೀವಿ. ಇದಕ್ಕೆ ಅಡ್ಡ ನಿಂತ್ಕೊಳ್ಳೋದಂಗೆ ನಿಮ್ಮ ಸೊಂಟ ಕಡಿಯೋಕೆ, ಇದು 1700 ಇಸ್ವಿ ಎಲ್ಲ ಇದು. ನಿಮ್ಮನ್ನ ಮೈಯಲ್ಲಿ ಒಂದು ಹನಿ ರಕ್ತ ಬಂದ್ರೂ ಸರ್ಕಾರನೇ ಹೆದರತ್ತೆ. ನಮ್ ಜೊತೆ ಸೇರ್ತೀಯ ಬಂಗಾರು? ಇಲ್ಲ ಬಂಗಾರು, ನಮಗೂ ಕೆಲಸಗಳಿದೆ. ವಾರಕ್ಕೆ ಒಂದೇ ಗಂಟೆ ಕೊಡ್ತೀವಿ ನಾವು ಇದಕ್ಕೆ, ಒಬ್ಬೊಬ್ರು ಒಂದೊಂದ್ ಗಂಟೆ. ನೋಡಿ, ಎಲ್ಲ ಬೇರೆ ಕೆಲಸ ಮಾಡ್ಕೊಂಡು ವಾರಕ್ಕೆ ಒಂದ್ ಗಂಟೆ ಕೊಡ್ತಾ ಇದೀರ ಅಂದ್ರೆ ನೀವೆಲ್ಲ ಅಷ್ಟೇ. ಇದ್ರಲ್ಲಿ ಹಣ ಇಲ್ಲ ಕಣೋ, ನೀನ್ ಕೂಡ ಸೇರ್ತೀಯನೋ? ಸೇರಣ್ ಬನ್ನಿ ಸ್ವಾಮಿ, ಅದ್ರಲ್ಲಿ ವಾರಕ್ಕೆ ಒಂದೇ ಗಂಟೆ ಬೆಳೆಯೋದು. ಬಿಟ್ಬಿಟ್ಟು ಬಾ ಅಂದ್ರೆ ನಮ್ ತಾಯಿ ಬರೋದಿಲ್ಲ. ಒಂದು ಗಂಟೆ ಅಷ್ಟೇ ಕಣೋ, ವಾರಕ್ಕೆ ಒಂದು ಗಂಟೆ. ಬನ್ನಿ, ಇವಾಗ ಎಷ್ಟು ಜನ ಇದ್ದೀರಿ ನೀವು? ನನಗೆ ಬರೀ ಓದಕ್ಕೆ ಬರೆಯಕ್ಕೆ ಬರದಲ್ಲೇ ಇರ್ಬೋದು, ಲೆಕ್ಕ ಹಾಕ್ಬಿಡ್ತೀನಿ ಕರೆಕ್ಟಾಗಿ. 8 14 16 15 16 18 25 ಜನ ಇದ್ದೀರಾ? 25 ಜನ ಇವತ್ತು ನಮ್ಮ ಮನೇಲಿ ಮುದ್ದೆ ಬಸ್ಸಾರು. ಇದು ರೈತ ಸ್ವಾಮಿ, ಇದು ರೈತ. ಇಲ್ಲ ಬಂಗಾರು, ಇಲ್ಲ ಇದನ್ನ ಕಾಪಾಡಿದ್ರೆ ನಿಜವಲ್ಲೂ ನಿಮ್ ಕಾಲಕ್ಕೆ ಬಿದ್ದು ಬಿಡ್ತಿದ್ದೆ. ನಾನು ಹೇಳ್ತೇನೆ, ಮತ್ತೆ ಮತ್ತೆ ಅದೇ ಭೂತಕಾಲಕ್ಕೆ ಹೋಯ್ತಾ ಇದೀವಿ ನಾವು. ನಮ್ ನಿಂತ್ಕೊಂಡೆ ಆಗ್ಲಿಲ್ಲ ಸರ್ಕಾರದವ್ರು, ಇವತ್ತು ಬರ್ತಾರೆ. ಇವತ್ತು ಬಂದ್ರೆ ನೀವು ಇದೀರಾ ರಕ್ಷಣೆಗೆ? ಅವತ್ತಿರ್ಲಿಲ್ಲ ನೀವು, ಅವತ್ತೆ ಹಾಕಿರ್ಲಿಲ್ಲ ಅಂತ ನಾನು ಕೇಳಿದ್ರೆ ನಿಮ್ ಹತ್ರ ಉತ್ತರ ಆಯ್ತಾ? ಓಕೆ ಬಂಗಾರು, ಇದಕ್ಕೆ ಒಂದು ಪ್ಲಾನ್ ಹೇಳ್ಕೊಡ್ತೀನಪ್ಪ. ಇದಕ್ಕೆ ನೀನು 7 ಕಿಲೋ ಬೆಲ್ಲ, 7 ಕಿಲೋ ಉಪ್ಪು, 7 ಬಕೆಟ್ ನೀರಲ್ಲಿ ಮಿಕ್ಸ್ ಮಾಡಿ ಇದಕ್ಕೆ ದಿನ ಗುಣಿ ತೋಡಿ ಸುತ್ತಲೂ ಹಾಕು. ಮತ್ತೆ ಚಿಗುರ್ಕೊಳತ್ತಪ್ಪ ಇದು, ಚಿಗುರ್ಕೊಳತ್ತೋ ಇನ್ ಮುಂದೆ ಇದನ್ನ ಕಾಪಾಡ. 7 ಕೆಜಿ ಚಿಗುರ್ಕೊತದೆ ಅಂದ್ರೆ 7 ಕೆಜಿ ಬೆಲ್ಲ, 7 ಕೆಜಿ ಉಪ್ಪು ದೊಡ್ಡದ ಸ್ವಾಮಿ. ನನಗೆ ನಮ್ಮ ಮುತ್ತಾತ ನೋಡ್ಕೊಂಡಂಗೆ ನೋಡ್ಕೊಂಡಿದ್ದೀನಿ. ಹಾಗಾದ್ರೆ ನಮ್ಗೆ ಊಟ ಬೇಡ, ಇದನ್ನ ಕಾಪಾಡು. ನಾನು ನಿಮ್ಗೆ ಕೈ ಮುಗಿಬೇಕು, ನೀವು ಕೈ ಕೆಳಗೆ. ಇಲ್ಲಪ್ಪ, ಒಳ್ಳೇದಾಯ್ತಪ್ಪ. ನಿನ್ನ ಹೆಸರು ಏನೋ ಹೇಳ್ದಿಲ್ಲಪ್ಪ, ಮಾದೇಶಪ್ಪ. ಯಾವುದೋ ಒಂದು ಹೆಸರು ಮುಖ್ಯನ ಸ್ವಾಮಿ, ಕೆಲಸ ಮುಖ್ಯ. ಇಲ್ಲ, ಹೆಸರು ಹೇಳ್ಬಿಡು, ನಾವು ನೆನೆಸ್ಕೋತೀವಿ. ಬಸವಣ್ಣನ ಹೆಸರು ಹೇಳ್ಕೊಂಡು ಕೆಲಸ ಮಾಡ್ತೀವಿ. ಹೌದು.